ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸಾಮ್ರಾಟ್ ಅಕಾಡೆಮಿಗೆ ಮತ್ತೊಮ್ಮೆ ಸ್ವಾಗತ ನಾನು ಕಾವ್ಯ ಕಳೆದ ಕ್ಲಾಸ್ನಲ್ಲಿ ನಾವು ಮೌರ್ಯ ಸಾಮ್ರಾಜ್ಯದ ಎರಡು ವಿಡಿಯೋ ಸರಣಿಗಳನ್ನು ನೋಡಿದ್ವಿ ಟಾಪ್ ಇಪ್ಪತ್ತೈದು ಪ್ರಶ್ನೆಗಳನ್ನು ಇಪ್ಪತ್ತೈದು ಇಪ್ಪತ್ತೈದು ಐವತ್ತು ಪ್ರಶ್ನೆಗಳನ್ನು ನೋಡಿದ್ವಿ ಇವತ್ತು ಕೂಡ ಅಂಥದ್ದೇ ಇಪ್ಪತ್ತೈದು ಸಾಮ್ರ ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನೋಡೋಣ ಇದು ಎಫ್ ಡಿ ಎಸ್ ಡಿ ಎ ಪಿ ಐ ಪಿ ಸಿ ಎಕ್ಸಾಮ್ಸ್ಗಳಿಗೆ ತುಂಬಾ ಯೂಸ್ ಆಗುತ್ತೆ ಎಫ್ ಡಿ ಎಸ್ ಡಿ ಎಕ್ಸಾಮ್ ಅದರಲ್ಲೂ ತುಂಬ ಹತ್ತಿರ ಇರೋದ್ರಿಂದ ತುಂಬ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತೇನೆ ಮೊದಲನೇ ಪ್ರಶ್ನೆ ಅಶೋಕನು ತನ್ನ ತಂದೆ ಬಿಂಧು ಸಾರನು ಮರಣ ಹೊಂದಿದಾಗ ಎಲ್ಲಿ ವೈಸ್ರಾಯ್ ಆಗಿದ್ದನು ಅಂದ್ರೆ ಗವರ್ನರ್ ಆಗಿದ್ದನು ಅಂದ್ರೆ ಅದರ ಪ್ರಾಂತ್ಯದ ಆಡಳಿತವನ್ನ ಎಲ್ಲಿ ನೋಡ್ಕೊಳ್ತಾ ಇದ್ದ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಉಜ್ಜಯಿನಿ ಮೌರ್ಯರ ಕಾಲದ ಬಗ್ಗೆ ಇಂಡಿಕಾವನ್ನ ಹೊರತುಪಡಿಸಿದರೆ ಕೆಳಗಿನ ಯಾವ ಕೃತಿಯು ಹೆಚ್ಚು ಉಪಯುಕ್ತ ಮಾಹಿತಿಗಳನ್ನ ನೀಡುತ್ತದೆ ಮುದ್ರಾರಾಕ್ಷಸ ಅರ್ಥಶಾಸ್ತ್ರ ಮಹಾವಸಂತಿಕ ಪರಿಶಿಷ್ಟ ಪರ್ವನ್ ಸರಿಯಾದಂತಹ ಉತ್ತರ ಚಾಣಕ್ಯರು ಬರೆದಿರುವಂತಹ ಅರ್ಥಶಾಸ್ತ್ರ ಮೌರ್ಯರ ಕಾಲದ ಬಗ್ಗೆ ಇಂಡಿಕಾವನ್ನು ಹೊರತುಪಡಿಸಿದ್ರೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತೆ ಮೂರನೇದು ಅಶೋಕನ ಆಳ್ವಿಕೆಯಲ್ಲಿದ್ದ ಪ್ರಾಂತ್ಯಗಳ ಸಂಖ್ಯೆ ಎಷ್ಟು ಮೂರು ನಾಲ್ಕು ಐದು ಆರು ಸರಿಯಾದಂತಹ ಉತ್ತರ ಆಪ್ಷನ್ ಬಿ ನಾಲ್ಕು ಅಶೋಕನ ಆಳ್ವಿಕೆಯಲ್ಲಿ ನಾಲ್ಕು ಪ್ರಾಂತ್ಯಗಳು ಇದ್ವು ಕಾಂದಹಾರ್ ಶಾಸನಗಳಲ್ಲಿನ ಬರಹದಲ್ಲಿ ಪಿ ಯಾವುದು ಖರೋಷ್ಠಿ ಗ್ರೀಕ್ ಅರಾಮಿಕ್ ಮೇಲಿನ ಬಿ ಮತ್ತು ಸಿ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಮೇಲಿನ ಬಿ ಮತ್ತು ಸಿ ಅಂದ್ರೆ ಕಾಂದಹಾರ್ ಶಾಸನಗಳಲ್ಲಿರುವಂತಹ ಬರಹದಲ್ಲಿ ಪಿ ಗ್ರೀಕ್ ಮತ್ತು ಅರಾಮಿಕ್ ಆಗಿದೆ ಐದನೆಯದು ಮೌರ್ಯ ಸಂತತಿಯ ಕೊನೆಯ ದೊರೆ ಯಾರು ಸಾಲಿಸೋಕ ದೇವವರ್ಮ ಸ್ತನ ಸ್ತತದನ್ವ ಬೃಹದ್ರತ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಬೃಹದ್ರತ ಕೆಳಗಿನ ಯಾವ ಕೃತಿಯು ಚಂದ್ರಗುಪ್ತನು ಜೈನ ಮುನಿ ಭದ್ರಬಾಹುವಿನೊಂದಿಗೆ ದಕ್ಷಿಣದತ್ತ ತೆರಳಿದ್ದನ್ನ ತಿಳಿಸುತ್ತದೆ ರತ್ನ ಮಾಲೀಕ ಕಲ್ಪಸೂತ್ರ ದ್ರವ್ಯ ಸಂಗ್ರಹ ಪರಿಶಿಷ್ಟ ಪರ್ವನ್ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಪರಿಶಿಷ್ಟ ಪರ್ವನ್ ಆ ಚಂದ್ರಗುಪ್ತ ಮೌರ್ಯನು ಜೈನ ಮುನಿಯಾಗಿರುವಂತಹ ಭದ್ರಬಾಹುವಿನ ಜೊತೆಯಲ್ಲಿ ದಕ್ಷಿಣಕ್ಕೆ ಅದರಲ್ಲೂ ಶ್ರವಣ ಬೆಳಗೊಳಕ್ಕೆ ಬಂದಿದ್ದನ್ನು ತಿಳಿಸುತ್ತೆ ಅಶೋಕನಿಂದ ಸ್ಥಾಪಿಸಲ್ಪಟ್ಟಂತಹ ಏಕಶಿಲಾ ಸ್ತಂಭಗಳು ಎಷ್ಟು ಎತ್ತರವುಳ್ಳವಾಗಿವೆ ಹತ್ತರಿಂದ ಇಪ್ಪತ್ತು ಅಡಿ ಇಪ್ಪತ್ತರಿಂದ ಮೂವತ್ತು ಅಡಿ ಮೂವತ್ತರಿಂದ ನಲವತ್ತು ಅಡಿ ನಲವತ್ತರಿಂದ ಐವತ್ತು ಅಡಿ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ನಲವತ್ತರಿಂದ ಐವತ್ತು ಅಡಿ ಎತ್ತರವುಳ್ಳ ಏಕಶಿಲಾ ಸ್ತಂಭಗಳು ಅಶೋಕನಿಂದ ಸ್ಥಾಪಿಸಲ್ಪಟ್ಟಿವೆ ಎಂಟನೆಯ ಪ್ರಶ್ನೆ ಚಂದ್ರಗುಪ್ತ ಮೌರ್ಯನು ಕೆಳಗಿನ ಯಾವ ದಕ್ಷಿಣದ ಭಾಗವನ್ನು ಜಯಿಸಿರಲಿಲ್ಲ ಕರ್ನಾಟಕ ಮಹಾರಾಷ್ಟ್ರ ಕಳಿಂಗ ಆಂಧ್ರ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಕಳಿಂಗ ಮೌರ್ಯರ ಕಾಲದ ನಗರಾಡಳಿತದ ಬಗ್ಗೆ ಹೆಚ್ಚಿನ ಮಾಹಿತಿಗಳು ತಿಳಿಯಬರುವುದು ಅರ್ಥಶಾಸ್ತ್ರದಲ್ಲಿ ಮೆಗಸ್ತನೀಸನ ಬರಹಗಳಲ್ಲಿ ವಿಷ್ಣು ಪುರಾಣದಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಮೆಗಸ್ತನೀಸನ ಇಂಡಿಕಾ ಬರಹಗಳಲ್ಲಿ ಮೌರ್ಯರ ಕಾಲದ ನಗರಾಡಳಿತದ ಬಗ್ಗೆ ಹೆಚ್ಚಿನ ಮಾಹಿತಿಗಳು ನಮಗೆ ದೊರೆಯುತ್ತವೆ ಪ್ರಶ್ನೆ ಧಮ್ಮ ಎಂಬ ಪದವು ಸಂಸ್ಕೃತ ಭಾಷೆಯದು ಪಾಳಿ ಭಾಷೆಯದು ಪ್ರಾಕೃತ ಭಾಷೆಯದು ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಪ್ರಾಕೃತ ಭಾಷೆಯದು ಇತ್ತೀಚೆಗೆ ದೊರೆತಿರುವಂತಹ ಅಶೋಕನ ಶಾಸನವು ಎಲ್ಲಿಯದು ಕಾಂದಹಾರ್ನ ದ್ವಿಭಾಷಾ ಶಾಸನ ಸನ್ನತಿ ಶಾಸನಗಳು ಮಸ್ಕಿ ಶಾಸನ ಬಾಬ್ರೂ ಶಾಸನ ಸರಿಯಾದಂತಹ ಉತ್ತರ ಇತ್ತೀಚೆಗೆ ದೊರೆತಂತಹ ಶಾಸನ ಅಂತ ಹೇಳಿದ್ರೆ ಅದು ಸನ್ನತಿ ಶಾಸನ ಹನ್ನೆರಡನೆಯ ಪ್ರಶ್ನೆ ಮೌರ್ಯರು ಕೆಳಗಿನ ಯಾವ ಲೋಹಗಳನ್ನು ಹೆಚ್ಚಾಗಿ ನಾಣ್ಯಗಳನ್ನು ಅಚ್ಚು ಹಾಕಲು ಬಳಸುತ್ತಿದ್ದರು ಚಿನ್ನ ಮತ್ತು ಬೆಳ್ಳಿ ಬೆಳ್ಳಿ ಮತ್ತು ತಾಮ್ರ ತಾಮ್ರ ಮತ್ತು ಕಂಚು ಚಿನ್ನ ಮತ್ತು ತಾಮ್ರ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಬೆಳ್ಳಿ ಮತ್ತು ತಾಮ್ರವನ್ನ ಮೌರ್ಯರು ನಾಣ್ಯಗಳನ್ನ ಹಚ್ಚು ಹಾಕಲು ಹೆಚ್ಚಾಗಿ ಲೋಹ ಈ ಲೋಹಗಳನ್ನು ಬಳಸ್ತಾ ಇದ್ರು ಹದಿಮೂರನೆಯ ಪ್ರಶ್ನೆ ಕೆಳಗಿನ ಯಾವ ಅಶೋಕನ ಶಿಲಾಶಾಸನವು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ದೆಹಲಿಯ ಹೊರಭಾಗದಲ್ಲಿ ದೊರೆತಿದೆ ಅಹ್ರೌರ ಶಾಸನ ಕಾಂದಹಾರ್ ಶಾಸನ ಬಹಾಪುರ್ ಶಾಸನ ಭೈರಾತ್ ಶಾಸನ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಬಹಾಪುರ್ ಶಾಸನ ಮೌರ್ಯರ ಕಾಲದಲ್ಲಿನ ಸಾಹಿತ್ಯಾತ್ಮಕ ಭಾಷೆಗಳು ಯಾವುವು ಪಾಳಿ ಮಾತ್ರ ಪ್ರಾಕೃತ ಮಾತ್ರ ಸಂಸ್ಕೃತ ಮಾತ್ರ ಪಾಳಿ ಪ್ರಾಕೃತ ಮತ್ತು ಸಂಸ್ಕೃತ ಮೂರೂ ಸಹ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಪಾಳಿ ಪ್ರಾಕೃತ ಮತ್ತು ಸಂಸ್ಕೃತ ಭಾಷೆಗಳು ಮೌರ್ಯರ ಕಾಲದಲ್ಲಿ ಸಾಹಿತ್ಯಾತ್ಮಕ ಸಾಹಿತ್ಯದ ಭಾಷೆಗಳು ಆಗಿದ್ವು ಹದಿನೈದನೆಯ ಪ್ರಶ್ನೆ ಕೆಳಗಿನ ಯಾವ ರಾಜನು ನಾಗಾರ್ಜುನ ಬೆಟ್ಟದಲ್ಲಿ ಗುಹೆಗಳನ್ನ ಅಜೀವಿಕ ಪಂಥದವರಿಗೆ ಅರ್ಪಿಸಿದನು ಕುಣಾಲ ದಶರಥ ಸಂಪ್ರತಿ ಸಾಲಿಸೋಕ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ದಶರಥ ನಾಗಾರ್ಜುನ ಬೆಟ್ಟದಲ್ಲಿ ಗುಹೆಗಳನ್ನ ಅಜೀವಿಕ ಪಂಥದವರಿಗೆ ಅರ್ಪಿಸಿದ್ದ ಜೊತೆಗೆ ಬಿಂದು ಸಾರನು ಬೆಂಬಲಿಸಿದ ಪಂಥ ಯಾವುದು ಅಂತ ಹೇಳಿದ್ರು ಕೂಡ ಅಜೀವಿಕ ಪಂಥ ಆಗತ್ತೆ ಹದಿನಾರನೆಯ ಪ್ರಶ್ನೆ ಮೌರ್ಯರ ಇತಿಹಾಸವನ್ನ ತಿಳಿಯಲು ಕೆಳಗಿನ ಯಾವ ಆಧಾರವೂ ಅತಿ ಕಡಿಮೆ ಪ್ರಾಮುಖ್ಯತೆಯನ್ನು ಉಳ್ಳದ್ದಾಗಿದೆ ನಾಣ್ಯ ಶಾಸ್ತ್ರಾಧಾರಗಳು ಬರವಣಿಗೆಯ ಆಧಾರಗಳು ಶಾಸನದ ಆಧಾರಗಳು ವಿದೇಶಿ ಬರಹಗಳು ಸರಿಯಾದಂತ ಉತ್ತರ ನಾಣ್ಯ ಶಾಸ್ತ್ರ ಆಧಾರಗಳು ನಾಣ್ಯ ಶಾಸ್ತ್ರ ಅಂದ್ರೆ ನಾಣ್ಯಗಳು ನಮಗೆ ಅವರ ಇತಿಹಾಸವನ್ನ ತಿಳ್ಕೊಳ್ಳೋದಕ್ಕೆ ತುಂಬಾ ಕಡಿಮೆ ಸಿಗುತ್ತೆ ಬರವಣಿಗೆ ಅಂತ ಹೇಳಿದ್ರೆ ಅರ್ಥಶಾಸ್ತ್ರ ಸಿಗತ್ತೆ ಮಂಜೂಷ ಸಿಗತ್ತೆ ಆಮೇಲೆ ಮೆಗಸ್ ಇದು ಮೆಗಸ್ತನಿಸ ಇಂಡಿಕಾ ಬಂದ್ರೆ ಬರ ವಿದೇಶಿ ಬರಹಗಳಾಗುತ್ತೆ ಶಾಸನಕ್ಕಂತೂ ಕೊರತೆನೆ ಇಲ್ಲ ಅನ್ನುವಷ್ಟು ಶಾಸನ ಆಧಾರಗಳು ಸಿಗುತ್ತವೆ ಆದರೆ ನಾಣ್ಯ ಶಾಸ್ತ್ರ ಮಾತ್ರ ಅಂದ್ರೆ ನಾಣ್ಯಗಳು ನಮ್ಗೆ ತೀರಾ ಕಡಿಮೆ ಪ್ರಾಮುಖ್ಯತೆಯನ್ನು ಉಳ್ಳದ್ದಾಗಿದೆ ಅಶೋಕನ ಉತ್ತರದ ಎರಡು ಮುಖ್ಯ ಬಂಡೆಗಲ್ಲು ಶಾಸನಗಳಾದ ಮನ್ಶೇರ ಮತ್ತು ಶಹಬಾಜ್ ಗರಿ ಶಾಸನಗಳಲ್ಲಿ ಲಿಪಿ ಯಾವುದು ಅರಾಮಿಕ್ ಗ್ರೀಕ್ ಕರೋಷ್ಠಿ ಬ್ರಾಹ್ಮಿ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಕರೋಷ್ಟಿ ಲಿಪಿ ಅಶೋಕನ ಮುಖ್ಯ ಬಂಡೆಗಳು ಶಾಸನಗಳಾಗಿರುವಂತಹ ಮನ್ಶೇರ ಮತ್ತೆ ಶಹಬಾಜ್ ಗರಿಗಳಲ್ಲಿ ಇರುವಂತಹದ್ದು ಹದಿನೆಂಟನೆಯ ಪ್ರಶ್ನೆ ಅಶೋಕನನ್ನ ಶಾಂತಿ ದೂತ ಅಂತ ಪರಿಗಣಿಸಲಾಗಿದೆ ಏಕೆಂದರೆ ಅವನು ತನ್ನ ಸೈನ್ಯದ ಪ್ರಮಾಣವನ್ನು ತಗ್ಗಿಸ್ತಾನೆ ಮರಣದಂಡನೆಯ ಶಿಕ್ಷೆಯನ್ನು ರದ್ದುಗೊಳಿಸ್ತಾನೆ ಕಳಿಂಗ ಯುದ್ಧ ನಂತರ ಆಕ್ರಮಣಕಾರಿ ಯುದ್ಧಗಳನ್ನು ನಿಲ್ಲಿಸಿದನು ಪ್ರಾಣಿಗಳಿಗೆ ಕ್ರೂರ ಹಿಂಸೆ ನೀಡುವುದನ್ನು ತಪ್ಪಿಸಿದನು ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಕಳಿಂಗ ಯುದ್ಧದ ನಂತರ ಆಕ್ರಮಣಕಾರಿ ಯುದ್ಧಗಳನ್ನು ನಿಲ್ಲಿಸಿದನು ಆಕ್ರಮಣಕಾರಿ ಅಂತ ಹೇಳೋದಕ್ಕಿಂತ ಯುದ್ಧವನ್ನೇ ಅವನು ನಿಲ್ಲಿಸ್ತಾನೆ ಹತ್ತೊಂಬತ್ತನೆಯ ಪ್ರಶ್ನೆ ಕೆಳಗಿನ ಯಾವ ಬೌದ್ಧ ಸಾಹಿತ್ಯಾಧಾರವು ಮೌರ್ಯರ ಕಾಲದ ಬಗೆಗಿನ ಅಂಶಗಳನ್ನು ತಿಳಿಸುವುದಿಲ್ಲ ಮಹಾಪರಿಬಣ ಸುತ್ತ ದೀಪವಂಶ ಮಹಾವಂಶ ಅಶೋಕವದನ ಅಶೋಕವದನ ಆಪ್ಷನ್ ಸಿ ಆಪ್ಷನ್ ಡಿ ಅಶೋಕವಧನವು ಬೌದ್ಧ ಸಾಹಿತ್ಯಾಧಾರಗಳಲ್ಲಿ ಮೌರ್ಯರ ಬಗೆಗಿನ ಅಂಶಗಳನ್ನು ತಿಳಿಸುವುದಿಲ್ಲ ನಂತರದ ಮೌರ್ಯರ ಕಾಲದಲ್ಲಿ ಸಾಮ್ರಾಜ್ಯದ ಆರ್ಥಿಕತೆಯು ತೀವ್ರ ಹಾನಿಗೀಡಾಯಿತು ಅದನ್ನು ಉತ್ತಮಗೊಳಿಸಲು ಕೆಳಗಿನ ಯಾವ ಕ್ರಮಗಳನ್ನು ಕೈಗೊಳ್ಳಲಾಯಿತು ಹಣದ ಮೌಲ್ಯವನ್ನು ಕುಗ್ಗಿಸುವುದು ವಿದೇಶಿ ವ್ಯಾಪಾರಕ್ಕೆ ಉತ್ತೇಜನ ಹೊಸ ತೆರಿಗೆಗಳನ್ನು ವಿಧಿಸಲಾಯಿತು ತೆರಿಗೆಯ ದರವನ್ನು ಅಧಿಕಗೊಳಿಸಲಾಯಿತು ಸರಿಯಾದಂತಹ ಉತ್ತರ ಆಪ್ಷನ್ ಎ ಹಣದ ಮೌಲ್ಯವನ್ನು ಕುಗ್ಗಿಸಿದ್ರು ಇಪ್ಪತ್ತೊಂದನೆಯ ಪ್ರಶ್ನೆ ಅಶೋಕನು ಸಿಂಹಾಸನಕ್ಕೆ ಬಂದ ಎಷ್ಟನೇ ವರ್ಷದಲ್ಲಿ ಕಳಿಂಗದ ಮೇಲೆ ಯುದ್ಧ ಕೈಗೊಂಡನು ಮೊದಲನೆಯ ವರ್ಷ ಐದನೇ ವರ್ಷದಲ್ಲಿ ಎಂಟನೇ ವರ್ಷ ಹದಿಮೂರನೇ ವರ್ಷ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಅಶೋಕ ಸಿಂಹಾಸನಕ್ಕೆ ಬಂದಂತಹ ತನ್ನ ಎಂಟನೇ ವಯಸ್ಸಿನಲ್ಲಿ ಕಳಿಂಗದ ಮೇಲೆ ಯುದ್ಧವನ್ನ ಕೈಗೊಳ್ತಾನೆ ಇಪ್ಪತ್ತೆರಡನೆಯ ಪ್ರಶ್ನೆ ಕೆಳಗಿನ ಯಾವ ಭಾರತದ ರಾಜ್ಯಗಳು ಮೌರ್ಯ ಸಾಮ್ರಾಜ್ಯಕ್ಕೆ ಸೇರಿರಲಿಲ್ಲ ಕೇರಳ ತಮಿಳುನಾಡು ಮೇಲಿನ ಎ ಮತ್ತು ಬಿ ಕಾಶ್ಮೀರ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಕೇರಳ ಮತ್ತು ತಮಿಳುನಾಡು ಅಂದರೆ ಮೇಲಿನ ಎ ಮತ್ತು ಬಿ ಕೇರಳ ಮತ್ತು ತಮಿಳುನಾಡು ಭಾರತದ ರಾಜ್ಯಗಳಲ್ಲಿ ಮೌರ್ಯ ಸಾಮ್ರಾಜ್ಯಕ್ಕೆ ಸೇರಿರಲಿಲ್ಲ ಇಪ್ಪತ್ತ್ ಮೂರನೆಯ ಪ್ರಶ್ನೆ ನಂದರಾಜನೊಂದಿಗೆ ಚಂದ್ರಗುಪ್ತ ಮೌರ್ಯನ ಯುದ್ಧವನ್ನ ವಿವರಿಸುವಂತಹ ಕೃತಿಗಳು ಅಂತ ಹೇಳಿದ್ರೆ ವಿಶಾಖದತ್ತನ ಮುದ್ರಾ ಮಂಜೂಷ ಜೈನ ಕೃತಿ ಪರಿಶಿಷ್ಟ ಪರ್ವಾಣ ಬೌದ್ಧ ಕೃತಿ ಮಹಾವಂಶ ಮೇಲಿನ ಎಲ್ಲವೂ ಸರಿಯಾದಂತಹ ಉತ್ತರ ಆಪ್ಷನ್ ಎ ವಿಶಾಖದತ್ತನು ರಚಿಸಿರುವಂತಹ ಮಂಜೂಷ ನಂದರಾಜನೊಂದಿಗಿನ ಚಂದ್ರಗುಪ್ತ ಮೌರ್ಯನ ಯುದ್ಧವನ್ನ ಸವಿವರವಾಗಿ ವಿವರಿಸುತ್ತೆ ಇಪ್ಪತ್ನಾಲ್ಕನೆಯ ಪ್ರಶ್ನೆ ಯಾವ ಪರಂಪರೆಯ ಪ್ರಕಾರ ಅಶೋಕನು ಕ್ರಿಸ್ತಪೂರ್ವ ಇನ್ನೂರ ಮೂವತ್ತಾರರಲ್ಲಿ ಮಧ್ಯ ಏಷ್ಯಾದ ಭೂತಾನ್ಗೆ ಭೇಟಿ ನೀಡಿದ್ದನು ಅಂತ ಹೇಳಿ ತಿಳಿದು ಬರುತ್ತೆ ಟಿಬೆಟ್ ಪರಂಪರೆ ಬೌದ್ಧ ಪರಂಪರೆ ಜೈನ ಪರಂಪರೆ ಚೀನಿ ಪರಂಪರೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಟಿಬೆಟ್ ಪರಂಪರೆ ಅಶೋಕ ಇನ್ನೂರ ಕ್ರಿಸ್ತಪೂರ್ವ ಇನ್ನೂರ ಮೂವತ್ತಾರರಲ್ಲಿ ಮಧ್ಯ ಏಷ್ಯಾದ ಭೂತಾನ್ಗೆ ಭೇಟಿ ನೀಡಿದ್ದ ಅಂತ ಹೇಳಿ ಹೇಳುತ್ತೆ ಇಪ್ಪತ್ತೈದನೆಯ ಪ್ರಶ್ನೆ ಚಂದ್ರಗುಪ್ತ ಮೌರ್ಯನ ಪ್ರಾರಂಭದ ಜೀವನ ತಿಳಿಯಲು ನಾವು ಆಧರಿಸಬೇಕಾದಂತಹ ಆಧಾರ ಪುರಾಣಗಳು ಬೌದ್ಧ ಆಧಾರಗಳು ಜೈನ ಆಧಾರಗಳು ಗ್ರೀಕ್ ಬರಹಗಳು ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಬೌದ್ಧ ಆಧಾರಗಳು ನಮಗೆ ಚಂದ್ರಗುಪ್ತ ಮೌರ್ಯನ ಪ್ರಾರಂಭಿಕ ಜೀವನದ ಕುರಿತು ಮಾಹಿತಿಯನ್ನ ನೀಡುತ್ತೆ ಇಪ್ಪತ್ತೈದು ಪ್ರಶ್ನೆಗಳನ್ನು ನೋಡಿದ್ದೀವಿ ಇದೇ ತರದಲ್ಲಿ ಇತಿಹಾಸ ಸರಣಿ ಮುಂದುವರಿತಾನೇ ಇರುತ್ತೆ ನಿಮಗೆ ಬೇಕಾದಂತಹ ಇಂಪಾರ್ಟೆಂಟ್ ಕ್ವೆಶನ್ಸ್ನ ನೀಡ್ತಾನೆ ಇರ್ತೀವಿ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಎಲ್ರಿಗೂ ಶೇರ್ ಮಾಡಿ ನಿಮ್ಮ ತರನೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದ್ತಿರೋರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಧನ್ಯವಾದಗಳು ಕೀಪ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು